ಕೋರ್ಟ್ ಮುಂದೆ ಹೋಗ್ತಕ್ಕಂಥದ್ದಕ್ಕೂ ಅತ್ಯಂತ ಒಂದು ಉಡಾಫೆಯಿಂದ ಯಾವ ಸಂದರ್ಭದಲ್ಲಿ ಹೋಗಬೇಕಾಗಿತ್ತು ತಕ್ಷಣ ಕ್ರಮ ತೆಗೆದುಕೊಳ್ಳಲಿಲ್ಲ ಈ ಸರ್ಕಾರ. ನಂತರ ನಡೆದಂತಹ ಹಲವಾರು ಘಟನೆಗಳು ನಿಮ್ಮೆಲ್ಲರ ಮುಂದೆ ಇದೆ. ವಿಜೇಂದ್ರ ಅವರಿಗೆ ಮಾತನಾಡಿದ್ದಾರೆ, ಬಹಳ ಜನ ಮಾತನಾಡಿದ್ದಾರೆ, ಸುದೀರ್ಘವಾಗಿ ಮಾತನಾಡಿದ್ದಾರೆ. ನಾನು ಕೆಲವು ಸೂಕ್ಷ್ಮವಾದ ವಿಚಾರವನ್ನ ಈಗಿನ ನಿನ್ನೆ ಮೊನ್ನೆಯ ಘಟನೆಗಳನ್ನ ಇವತ್ತು ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ನಾಡಿನ ನೀರಾವರಿ ಸಚಿವರು ಅವರಿಗೆ ಪಾಪ ಬೆಂಗಳೂರಿನಲ್ಲಿ ವ್ಯವಹಾರಗಳು ಮಾಡಲಿಕ್ಕೆ ಸಮಯ ಇಲ್ಲ. ಅಂತ ಒಬ್ಬ ಮಂತ್ರಿಯನ್ನ ಇವತ್ತು ನೀರಾವರಿ ಸಚಿವರನ್ನ ಮಾಡಿ ಇವತ್ತು ನಮ್ಮ ಜಲವನ್ನ ಕಾಪಾಡಿ ಅಂದ್ರೆ ಅವ್ರ ಕೈಯಲ್ಲಿ ಕಾಪಾಡಲಿಕ್ಕೆ ಸಾಧ್ಯ ಇದೆಯಾ? ಇದನ್ನ ಪ್ರಶ್ನೆ ಮಾಡಲಿಕ್ಕೆ ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು ನಿನ್ನೆ ದಿನ ಸುಪ್ರೀಂ ನಮ್ಮ ಕಾವೇರಿ ವಾಟರ್ ರೆಗ್ಯುಲರಿಟಿ ಕಮಿಟಿ ಮೀಟಿಂಗ್ ಇದೆ. ಬೆಳಿಗ್ಗೆ ಹೇಳ್ತಾರೆ ನಮಗೆ ನೀರು 10,000 ಕ್ಯೂಸೆಕ್ಸ್ ನೀರು ಒಳ ಅರಿವಿದೆ ಅಂತಕ್ಕಂತ ಹೇಳಿಕೆ ಕೊಡ್ತಾರೆ. ಯಾರಾದರೂ ಒಬ್ಬ ನೀರಾವರಿ ಜವಾಬ್ದಾರಿಯುತವಂತ ಮಂತ್ರಿ ಈ ರೀತಿ ಹೇಳಿಕೆ ಕೊಡಲಿಕ್ಕೆ ಸಾಧ್ಯವ? 10,000 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ ಅಂತಕ್ಕಂತ ನಿನ್ನೆ ಬೆಳಿಗ್ಗೆ ಹೇಳಿಕೆ ಕೊಡ್ತಾರೆ. ಮತ್ತೆ ಯಾವೊಂದು ನಿನ್ನೆ ದಿನ ಆದೇಶ ಮಾಡ್ತಾರೆ, ಆದೇಶ 3,000 ಕ್ಯೂಸೆಕ್ಸ್ ನೀರನ್ನು ಬಿಡಿ ಅಂತ ಹೇಳಿದ್ರೆ ನನಗೆ ಅತ್ಯಂತ ಸಂತಸವನ್ನ ಉಂಟು ಮಾಡಿರ್ತಕ್ಕಂತ ತೀರ್ಪು ಇದು. ಇದನ್ನು ಹೇಳ್ತಾ ಇದ್ದಾರೆ ಮಾಧ್ಯಮ ಸ್ನೇಹಿತರ ಮುಂದೆ. ಇದು ಎಷ್ಟು ಈ ನೀರಾವರಿ ಸಚಿವರ ಉಡಾಫೆ ಅಂತಕ್ಕಂಥದ್ದನ್ನ ನಾವೆಲ್ಲ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ, ನಾಳೆ ಜನವೂ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ನಾವು ಬಹಳ ಸಂತಸದ ದಿನವನ್ನು ಕಾಣ್ತಾ ಇದ್ದೇವೆ ಅಂತ ಏನ್ ಹೇಳಿದ್ದಾರೆ. ಇವತ್ತು ನಾನು ಬೆಳಿಗ್ಗೆ 28ನೇ ತಾರೀಕು ಇವತ್ತು ಬೆಳಿಗ್ಗೆ ತಮಿಳುನಾಡಿನ ಬೆಟ್ಟೂರು ಜಲಾಶಯದಲ್ಲಿ ಒಳ ಅರಿವು ಎಷ್ಟಿದೆ, ಹೊರ ಅರಿವು ಎಷ್ಟಿದೆ ಅದನ್ನು ಮಾಹಿತಿ ತರಿಸಿದ್ದೇನೆ. ಇವತ್ತು ಮೆಟ್ಟೂರಿನ ಜಲಾಶಯದಲ್ಲಿ 6,450 ಕ್ಯೂಸೆಕ್ಸ್ ನೀರು ಒಳ ಅರಿವಿದೆ. 6,450 ಹೊರ ಅರಿವು 7,231 ಮೆಟ್ಟೂರಿನ ಜಲಾಶಯದಿಂದ ಅಲ್ಲಿ ನೀರಾವರಿಗೆ ಉಪಯೋಗ ಮಾಡ್ತಾ ಇದ್ದಾರೆ. ಒಳ ಅರಿವು 6,450 ಇವತ್ತಿನ ಒಂದು ನೀರಿನ ಅರಿವಿಕೆಯಾಗಿರ್ತಕ್ಕಂಥದ್ದು ಕನ್ನಡ ನಾಡಿನಿಂದ. ನಮ್ಮ ರಾಜ್ಯದಲ್ಲಿ ಏನು ಅವರು ಹೇಳಿದ್ದಾರೆ, ಕಳೆದ 2 ದಿನ ಬಾಗಲಕೋಟೆಯಲ್ಲಿ ಸ್ವಲ್ಪ ಮಳೆ ಆದಂತಹ ಹಿನ್ನೆಲೆಯಲ್ಲಿ ಸುಮಾರು 7,500 ಕ್ಯೂಸೆಕ್ಸ್ ನೀರು 2 ದಿನಗಳ ಕಾಲ ಏನು ಬಂದಿದೆ, ಇವತ್ತು ಮಧ್ಯಾಹ್ನದ ಮೇಲೆ ಅದು 5,000 ಮತ್ತು ನಾಳೆಗೆ ಒಂದು 3,000 4,000 ಇಳಿಯುತ್ತೆ ಅಂತಕ್ಕಂಥದ್ದನ್ನ ನಾನು ಮಾಹಿತಿ ಪಡೆದಿದ್ದೇನೆ.